ಎಲ್ಲೆಲ್ಲಿ ಎಲೆಕ್ಷನ್ ನಡೀತದೋ ಅಲ್ಲೆಲ್ಲ ವೋಟ್ ಫಾರ್ ಓಪಿಎಸ್ ಅನ್ನ ನಾವು ಜಾರಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ನಮ್ಮ ಓಟು, ನಮ್ಮ ಫ್ಯಾಮಿಲಿಯ ಓಟು, ನಮ್ಮ ಅಂದುಬಂಧುಗಳ ಓಟನ್ನ ನಾವು ಈ ಬಾರಿ ಓಪಿಎಸ್ ಗಾಗಿ ಚಲಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಮೊದಲನೇದಾಗಿ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು, ನಮ್ಮನ್ನು ಆಳುವ ಪ್ರಭುಗಳು ಏನಿದ್ದಾರೆ ಇವರು ಬರೀ ಅಧಿಕಾರಿಗಳು ಹೇಳುವ ಮಾತನ್ನೇ ಕಾಕಾ ಕಿಕ್ಕಿ ಮಗ್ಗಿಗಳನ್ನೇ ನಮಗೆ ಹೇಳುವಂಥದ್ದನ್ನು ಬಿಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಭಾಳ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಂವಿಧಾನಬದ್ಧವಾಗಿ ಇದನ್ನು ನೋಡಬೇಕಾಗಿರ್ತು. ಹೊಣೆಗಾರಿಕೆಯನ್ನು ಹೊರೆ ಅಂತ ಪರಿಗಣಿಸೋದಕ್ಕೆ ಬರೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದ್ದರಿಂದ ರಾಜಕೀಯ ಪ್ರಭುಗಳು ನಮ್ಮವರು ಸ್ಟೇಟ್ಸ್ಮನ್ಗಳಾಗಬೇಕಾಗತ್ತೆ, ರಾಜಕಾರಣಿಗಳಾಗೆ ಗುರುತಿಸ್ಕೊಳ್ಬಾರ್ದು. ಸಂವಿಧಾನಬದ್ಧವಾಗಿ ಆಲೋಚನೆ ಮಾಡಬೇಕು. ಮತ್ತೆ ಈ ಹೋರಾಟ ಏನಿದೆ, ಈ ಹೋರಾಟಕ್ಕೆ ಒಂದು ಸಂವಿಧಾನಬದ್ಧವಾದಂಥ ಅಂತಃಶಕ್ತಿ ಇದೆ. ನಾವು ಕೇಳೋ ಕೊಟ್ಟಿರುವಂಥದ್ದು ಕಿತ್ಕೊಳ್ಳೋ ಕೊಟ್ಟಿರುವಂಥದ್ದಲ್ಲ, ನಮ್ಮ ಹಕ್ಕನ್ನು ನಾವು ಕೇಳೋದು ಕೊಟ್ಟಿದ್ದೇವೆ. ಹಾಗಾಗಿ ಏನು ಅಧಿಕಾರಿಗಳು ಕೊಟ್ಟಿರುವ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡುವಂಥದ್ದನ್ನು ಕಳೆದ 8 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಈಗ ಸ್ವಲ್ಪ ಬೇರೆ ತರ ಆಲೋಚನೆಯನ್ನ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿ ಅವರನ್ನ ಕೋರ್ತೇನೆ. ಆದ್ದರಿಂದ ನಾವು ಏನು ಈಗ ಉತ್ತರ ಕೊಟ್ಟಿದ್ದಾರೆ, ರೆಡಿಮೇಡ್ ಉತ್ತರ, ಆ ಉತ್ತರ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಕೊಡುವಂತ ಉತ್ತರ ಬೇರೆ ಆಗಿರುತ್ತೆ ಆ ಉತ್ತರಕ್ಕಿಂತ ಅಂತೇಳಿ ನಾನು ಅದನ್ನು ಕಾಯ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯವರು ನಮ್ಮ ನಾಳುವ ಪ್ರಭುಗಳವರು ಅವರು ಇವತ್ತು ಈ ಸರ್ಕಾರಿ ನೌಕರರ ಏನು ಗೌರವ ಮತ್ತು ಅವರ ಸಂಧ್ಯಾಕಾಲದ ಸಾಮಾಜಿಕ ಆರ್ಥಿಕ ಭದ್ರತೆಯ ವಿಚಾರವನ್ನು ಸಂವಿಧಾನದ ಅಡಿಯಲ್ಲಿ ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರ ಸಂಘ ಹಾಗೂ ವೈಯಕ್ತಿಕವಾಗಿ ನನ್ನ ಒತ್ತಾಯ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಅತ್ಯಂತ ತಪ್ಪು ಅಭಿಪ್ರಾಯ, ಇದು ಅತ್ಯಂತ ತಪ್ಪು ಅಭಿಪ್ರಾಯ. ಯಾಕೆ ಅಂತ ಹೇಳ್ತಾ ಇದ್ದೇನೆ. ಎನ್ ಪಿ ಎಸ್ ನಿಮಗೆ ಗೊತ್ತಾಗುವಂಥದ್ದು, ಎನ್ ಪಿ ಎಸ್ಸಿನ ಸಾಧಕ ಬಾಧಕಗಳು ಗೊತ್ತಾಗೋದು. ಇದು ಮಾರ್ಕೆಟ್ ಬೇಸ್ಡ್, ಪ್ರತಿ ದಿವಸ ಬದಲಾವಣೆ ಆಗುತ್ತೆ. ಇದರ ಹಣೆ ಬರ ಗೊತ್ತಾಗೋದು 2038 ನಂತರ. ಅಲ್ಲಿವರೆಗೆ ಇದರ ಬಗ್ಗೆ ಯಾರನ್ನು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಪ್ರಿಡಿಕ್ಟ್ ಮಾಡ್ಬೋದಾದ್ರೂ ಕೂಡ ನೆಗೆಟಿವ್ ಆಗಿ ಪ್ರಿಡಿಕ್ಟ್ ಮಾಡ್ಬೋದೇ ಹೊರತು ಪಾಸಿಟಿವ್ ಆಗಿ ಪ್ರಿಡಿಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ನಾಳೆ ಮಾರ್ಕೆಟ್ ಏನಿರುತ್ತೆ, ನಾಳೆ ಷೇರು ಮಾರುಕಟ್ಟೆ ಆಧಾರಿತ ಕಾಂಟ್ರಿಬ್ಯೂಟರಿ ಪೆನ್ಷನ್ ಇದು PFRDA 22G ಅಲ್ಲಿ ಹೇಳುತ್ತೆ. ಆಕ್ಟ್ PFRDA ಆಕ್ಟ್ 2013 22G ಅಲ್ಲಿ ಹೇಳುತ್ತೆ, ದೇರ್ ಈಸ್ ನೋ ಇಂಪ್ಲಿಸಿಟ್ ಆರ್ ಎಕ್ಸ್ಪ್ಲಿಸಿಟ್ ಗ್ಯಾರಂಟಿ ಟು ದಿ ಎಂಪ್ಲಾಯರ್, ಇಟ್ ಈಸ್ ಟೋಟಲಿ ಮಾರ್ಕೆಟ್ ಬೇಸ್ಡ್ ಅಂತ ಹೇಳುತ್ತೆ. ಆದ್ದರಿಂದ ನೀವು ಇವತ್ತು ಹೇಗೆ ಪ್ರಿಡಿಕ್ಟ್ ಮಾಡ್ತೀರಿ? ಇವತ್ತಿಗೆ ಆಲೋಚನೆ ಮಾಡೋದಾದರೆ ವಾರ್ಷಿಕವಾಗಿ 5,500 ಕೋಟಿ ದುಡ್ಡನ್ನು ನೀವು ಪೆನ್ಷನ್ಗೆ ಕೊಡ್ತಕ್ಕಂಥ 17,000 ಕೋಟಿ ಜೊತೆಗೆ ಇದನ್ನ ಸೇರಿಸಿ ಕೊಡಬೇಕಾಗಿದೆ. ಇವತ್ತು ಅಷ್ಟೇ ಅಮೌಂಟ್ ಅನ್ನ ನೀವು ಇವತ್ತು ನಿಗಮ ಮಂಡಳಿಯವರು ಸುಮಾರು 6,000 ಕೋಟಿ ದುಡ್ಡನ್ನ ವಾರ್ಷಿಕವಾಗಿ PFRDAಗೆ ನೀವು ಟ್ರಸ್ಟ್ಗೆ ಕೊಡಬೇಕಾಗಿದೆ. ಇವತ್ತು ಎನ್ ಪಿ ಎಸ್ ರದ್ದು ಮಾಡಿದ್ರೆ 17,000 ಕೋಟಿ ದುಡ್ಡು ಉಳಿಯುತ್ತೆ. ಪ್ರತಿ ವಾರ್ಷಿಕವಾಗಿ 5,000 ಕೋಟಿ ದುಡ್ಡು ಸರ್ಕಾರಕ್ಕೆ ಉಳುತ್ತೆ. ಇದನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಬಹುದು. ಸರ್ಕಾರಕ್ಕೆ ಆರ್ಥಿಕವಾಗಿ ಹೆಂಗೆ ಹೊರೆ ಆಗುತ್ತೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಜೊತೆಗೆ ಸಾರ್ವಜನಿಕರ ಏನು ಟ್ಯಾಕ್ಸ್ ಹಣವನ್ನ ನೀವು 14% ಅಂತೆ 5,500 ಕೋಟಿ ಮತ್ತು ನಿಗಮ ಮಂಡಳಿಯ 6,000 ಕೋಟಿ ದುಡ್ಡನ್ನು ಮಾರ್ಕೆಟ್ಗೆ ನೀವು ಯಾವ ಗ್ಯಾರಂಟಿ ಮೇಲೆ ನೀವು ಅದನ್ನು ಇನ್ವೆಸ್ಟ್ ಮಾಡ್ತೀರಿ ಅನ್ನುವಂಥ ಪ್ರಶ್ನೆನ ಇವತ್ತು ಸರ್ಕಾರದ ಮುಂದೆ ಇಡ್ತಾ ಇದ್ದೇನೆ ನಾನು. ನಾವು ಈಗಾಗಲೇ ಈ ವಿಚಾರವಾಗಿ
ಈ ಹೋರಾಟವನ್ನ 60-70% ಗೆಲ್ಸ್ಕೊಂಡಿದ್ದೇವೆ. ಈ ಹೋರಾಟ ನಾಯಕರ ಹೋರಾಟ ಅಲ್ಲ, ನೌಕರ ಹೋರಾಟ. ನೌಕರರಿಗೆ ಸರ್ಕಾರಗಳು ನಮ್ಮನ್ನ ಹೇಗೆ ಪರಿಗಣಿಸ್ತವೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿತ್ತು. ಅದು ಇವತ್ತು ಗೊತ್ತಾಗಿದೆ. 10ನೇ ದಿವಸ ಸರ್ಕಾರಿ ನೌಕರ ಸರ್ಕಾರದ ಸಾರ್ವಜನಿಕ ಯೋಜನೆಗಳನ್ನ ಸಾಮಾನ್ಯ ನಾಗರಿಕನಿಗೆ ತಲುಪಿಸುವ ಈ ವರ್ಗವನ್ನ ಸರ್ಕಾರ ಹೇಗೆ ಪರಿಗಣಿಸುತ್ತೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿತ್ತು. ಈ ಹೋರಾಟದಿಂದ ಸಾರ್ವಜನಿಕರಿಗೆ ಗೊತ್ತಾಗಿದೆ, ನಮ್ಮ ಉದ್ದೇಶ ಅದಾಗಿತ್ತು. ಎರಡನೇದು, ನಮ್ಮ ಗೌರವವನ್ನ ನಾವು ಪಡ್ಕೊಳ್ಳೋದಕ್ಕೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಸಂಘಟನೆ ಹೋರಾಟ ಮತ್ತೆ ಶಿಕ್ಷಣ ಸಂಘಟನೆ ಹೋರಾಟವನ್ನು ಕೊಟ್ಟಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದಡಿ ನಮಗೆ ಸಂಘಟನೆಯನ್ನು ಕಟ್ಕೊಳ್ಳೋ ಅವಕಾಶವನ್ನು ಕೊಟ್ಟಿದ್ದಾರೆ. ಸಂವಿಧಾನವೇ ನಮಗೆ ದೊಡ್ಡ, ಇವತ್ತು ದೊಡ್ಡ ಗ್ರಂಥ, ಸರ್ಕಾರ ಅಲ್ಲ. ಸಂವಿಧಾನದ ಅಡಿಗೆ ನಮಗೆ ಸಿಗ್ತಕ್ಕಂತ ಈ ಹಕ್ಕಿನ ಅಡಿಗೆ ನಮ್ಮ ಹೋರಾಟವನ್ನು ಗೆಲ್ಲುವ ಸಾಮರ್ಥ್ಯ ಈ ಸಂಘಟನೆಗಿದೆ. ಮೂರನೇದಾಗಿ, ನಾವು ಈ ಹೋರಾಟವನ್ನು ಹೇಗೆ ಮುನ್ನಡೆಸಬೇಕು ಮತ್ತು ಯಾವ ಥರ ನಿರ್ಧಾರಗಳನ್ನು ತಗೊಳ್ಬೇಕು ಅಂತೇಳಿ ನಾವು, ನಮ್ಮ ಕೋರ್ ಕಮಿಟಿ ಇದೆ. ಆ ಕೋರ್ ಕಮಿಟಿ ಇವತ್ತಿನ ಚರ್ಚೆಯ ನಂತರ ಅಥವಾ ನಾಳಿನ ಚರ್ಚೆಯ ನಂತರ ನಾವು ಕಾಯ್ತೇವೆ, ನಮಗೆ ತಾಳ್ಮೆ ಇದೆ. ಆ ಚರ್ಚೆಯ ನಂತರ ನಾವು ಒಂದು ದೃಢ ನಿರ್ಧಾರವನ್ನು ತಗೊಳ್ಳುತ್ತೆ ಕೋರ್ ಕಮಿಟಿ. ಆ ನಿಟ್ಟಿನಲ್ಲಿ ಆ ಕೋರ್ ಕಮಿಟಿ ತಗೊಂಡಿರುವ ನಿರ್ಧಾರವನ್ನು ಮಾಧ್ಯಮದ ಮೂಲಕ ತಮಗೆ ನಾವು ತಿಳಿಸ್ತೇವೆ. ನಿಜ, ಅವರು ಒಂದು ವಿರೋಧ ಪಕ್ಷವಾಗಿ ಎಷ್ಟು ಗಟ್ಟಿಯಾಗಿ ನಮ್ಮ ಜೊತೆಗೆ ನಿಲ್ಲಬೇಕೋ ಅಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ. ಹಾಗಾಗಿ ನಾವು ವೋಟ್ ಫಾರ್ ಓಪಿಎಸ್ ಅಭಿಯಾನವನ್ನು ಮಾಡಿದ್ದೇವೆ. ನಾವು ಸುಮ್ಮನೆ ಕೂತಿಲ್ಲ. ಈ ರಿಸಲ್ಟು ಹಿಮಾಚಲ ಪ್ರದೇಶದಲ್ಲಿ ಬಂದಿದೆ. NMOPS ನ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ರಾಜಸ್ಥಾನದಲ್ಲಿ ನಡೆದಿರುವಂತ ಕಾರ್ಯಕಾರಿ ಸಮಿತಿ NMOPS ನ ಕಾರ್ಯಕಾರಿ ಸಮಿತಿಯಲ್ಲಿ ವೋಟ್ ಫಾರ್ ಓಪಿಎಸ್ ಅನ್ನ ನಾವು ಜಾರಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೇವೆ. ನಮ್ಮ ಓಟು, ನಮ್ಮ ಫ್ಯಾಮಿಲಿಯ ಓಟು, ನಮ್ಮ ಅಂದು ಬಂಧುಗಳ ಓಟನ್ನ ನಾವು ಈ ಬಾರಿ OPSಗಾಗಿ ಚಲಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ನಾವು ಒಂದು ಈ ಪ್ರಜಾಪ್ರಭುತ್ವದ ಶಕ್ತಿಯಾಗಿರ್ತಕ್ಕಂತ ಓಟನ್ನ ಈ ಸರಿ ನಮ್ಮ ಕುಟುಂಬಕ್ಕಾಗಿ, ನಮ್ಮ ಬದುಕಿಗಾಗಿ ಮತ್ತೆ ನಮ್ಮ ಸರ್ಕಾರಿ ನೌಕರರ ಗೌರವಕ್ಕಾಗಿ ಮೀಸಲಿಟ್ಟಿದ್ದೇವೆ. ಅದು ಗಟ್ಟಿಗೊಳ್ಳುತ್ತೆ, ಅದು ಮುಂದಿನ ದಿನಗಳಲ್ಲಿ ನಮಗೆ ರಿಸಲ್ಟ್ ಕೊಡುತ್ತೆ ಅನ್ನುವಂತ 100ಕ್ಕೆ 100ರಷ್ಟು ನಂಬಿಕೆ ನನ್ನದಾಗಿದೆ. ಥ್ಯಾಂಕ್ ಯು.